ಸ್ನೇಹಿತರೆ ಮೈಸೂರಿನಲ್ಲಿ ನಡೆದ ಘಟನೆ ಎಲ್ಲರಿಗೂ ತಿಳಿದಿತ್ತು ಇದರ ನಂತರ ಮೊನ್ನೆಯಷ್ಟೇ ಹೈದರಾಬಾದ್ನಲ್ಲಿ ಪುಟ್ಟ ಕಂದಮ್ಮ ಆರು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿತ್ತು ಇದೀಗ ಇದೆಲ್ಲ ಮರೆಮಾಚುವ ಸಂದರ್ಭದಲ್ಲಿ ನಟ ಡಿ ಬಾಸ್ ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿ ಮತ್ತೆ ಹತ್ತು ವರ್ಷದ ಪುಟ್ಟ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ ಇನ್ನು ಈ ಘಟನೆಯ ಬಗ್ಗೆ ಸಾಕಷ್ಟು ತಿರುವು ಕಂಡು ಬರುತ್ತಿದೆ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಿದ್ದ ಬಿಹಾರ ಮೂಲದ ಕಾಮುಕ ಚಿಕ್ಕ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಪರಾರಿಯಾಗಿದ್ದಾನೆ ಸದ್ಯ ಈ ಘಟನೆಯ ಬಗ್ಗೆ ಪೊಲೀಸರು ಮಾಹಿತಿ ನೀಡಿದ್ದು ಆ ಮಾಹಿತಿ ಏನೆಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಸ್ನೇಹಿತರೆ ನಮ್ಮ ಸಮಾಜದಲ್ಲಿ ಇಂತಹ ಘಟನೆ ನಡೆಯುತ್ತಿರುವುದು ನಿಮಗೂ ಬೇಸರ ತಂದಿದೆ ಅನ್ನೋದಾದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ ಹೌದು ನಟ ದರ್ಶನ್ ಅವರ ಒಡೆತನದ ವಿನೀಶ್ ಫಾರ್ಮ್ ನಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿರುವುದಾಗಿ ಬಾಲಕಿಯ ತಾಯಿ ಎರಡು ದಿನಗಳ ನಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಎಫ್ಐಆರ್ ದಾಖಲಿಸಿದ್ದಾರೆ ಈ ಸಂತ್ರಸ್ತೆಯ ಕುಟುಂಬದವರು ಮೂಲತಃ ಶಿವಮೊಗ್ಗದಿಂದ ಬಂದವರು ದಿನೇಶ್ ಫಾರ್ಮ್ ಹೌಸ್ನಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದರು ಕುಟುಂಬದಲ್ಲಿ ತಾಯಿ ತಂದೆಯ ಜೊತೆಗೆ ಹತ್ತು ವರ್ಷದ ಮಗಳು ಮತ್ತು ಮಗನಿದ್ದ ಶಾಲಾ ವರ್ಗಾವಣಾ ಪ್ರಮಾಣ ಪತ್ರದ ಸಮಸ್ಯೆಯಿಂದ ಮಗಳು ಶಾಲೆಗೆ ಹೋಗದೆ ಕುಟುಂಬದ ಜೊತೆಯೇ ವಾಸವಿದ್ದಳು ಅದೇ ಫಾರ್ಮ್ ಹೌಸ್ನಲ್ಲಿ ಕುದುರೆಗೆ ಲಾಯ ಹೊಡೆಯುತ್ತಿದ್ದ ಬಿಹಾರಿ ಮೂಲದ ನಜೀಂ ಎಂಬಾತ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿರುವುದಾಗಿ ವರದಿಯಾಗಿದೆ ಈ ಘಟನೆ ಸೆಪ್ಟೆಂಬರ್ ಹದಿಮೂರರಂದು ನಡೆದಿದ್ದು ಸಂತ್ರಸ್ತೆಯ ತಾಯಿ ಸೆಪ್ಟೆಂಬರ್ ಹದಿನೈದಕ್ಕೆ ಬಂದು ದೂರು ದಾಖಲಿಸಿದ್ದಾರೆ ಏಕೆಂದರೆ ಪುಟ್ಟ ಬಾಲಕಿಯ ಜೀವನ ಹಾಳು ಮಾಡುವುದು ಬೇಡ ಎಂದು ಎರಡು ದಿನ ಯೋಚನೆ ಮಾಡಿದ ತಾಯಿ ಇದೀಗ ನನ್ನ ಮಗಳ ಮುಖ ಮತ್ತು ನನ್ನ ಮುಖ ಎಲ್ಲಿಯೂ ತೋರಿಸಬೇಡಿ ಎಂದು ಪೊಲೀಸರ ಮುಂದೆ ಕಣ್ಣೀರು ಹಾಕುತ್ತಾ ದೂರು ದಾಖಲಿಸಿದ್ದಾರೆ ಜೊತೆಗೆ ಈಗಲಾದರೂ ಇಂತಹ ಘಟನೆ ಮುಂದೆ ಎಂದು ನಡೆಯಬಾರದು ಆ ರೀತಿ ಆ ಕಾಮುಕನಿಗೆ ಶಿಕ್ಷೆ ನೀಡಿ ಎಂದು ಕಣ್ಣೀರು